ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಜನ ವೋಟ್ ಹಾಕಬೇಕು ಅಂತ ಅವಬಯಸ್ತಾರೆ? 13-18 ನಮ್ಮ ಸರ್ಕಾರ ಹೋಲಿಸ್ಕೊಂಡು ನೋಡಿದ್ರೆ ಕೇಂದ್ರದಲ್ಲಿ ಪುನಃ ಮೋದಿ ಅವರ ಅಧಿಕಾರಕ್ಕೆ ಬರಬಾರ್ದಾಗಿತ್ತು. ಕಾಂಗ್ರೆಸ್ ವೀಕ್ ಆಗಿರೋದು ಬಿಜೆಪಿಗೆ ಲಾಭ ಆಯ್ತು ಅಂತ. ನಿಮಗೆ ಬಹುತೇಕ ನರೇಂದ್ರ ಮೋದಿ ಅವರು ಆದ್ಮೇಲೆ ಯಾರು ಕ್ಯಾಬಿನೆಟ್ ಮಿನಿಸ್ಟರ್ ಈ ದೇಶದಲ್ಲಿ ಗುರುತಿಲ್ಲ. ಬಡವ್ರ ಮನೆಗೆ ಬಂದು ಬಂಗಾರ ತಟ್ಟೆಗಳು ಹಂಚ್ತಾರ ಅನ್ನಂಗೆ ಒಂದು ಪ್ರೊಜೆಕ್ಷನ್ ಇರುತ್ತೆ. ಸೊ ಈ ಪ್ರೊಜೆಕ್ಷನ್ ಅಲ್ಲಿ ಅವರು ಕ್ಲಿಕ್ ಆಗ್ತಾ ಇದ್ದಾರೆ. ಸಿ ದಟ್ಸ್ ವೈ ಇಟ್ಸ್ ನಾಟ್ ಕಾಂಗ್ರೆಸ್ ಇಸ್ ವೀಕ್. ನರೇಂದ್ರ ಮೋದಿಗೆ ಆ ಶಕ್ತಿ ಇದೆ, ಮತವನ್ನು ಸೆಳೆಯುವ ಶಕ್ತಿ ಇದೆ. ಕಾಂಗ್ರೆಸ್ ಆತರ ಕೆಪಾಸಿಟಿ ಇಲ್ಲ ಯಾರಿಗೂ, ಹಾಗಾಗಿ ಅವ್ರು ಕರ್ಸಲ್ಲ ನಾವು ಕರ್ಸಿವಿ ಅಂತ ಹೇಳ್ತಾರೆ. ಡಿಮೋನಿಟೈಸೇಷನ್ ಮಾಡಿದ್ರು, ಇಟ್ ಇಸ್ ಸಚ್ ಎ ಡಿಸಾಸ್ಟರ್ ಫೇಲ್ಯೂರ್. ಅದರ ಬಗ್ಗೆ ಚರ್ಚೆ ಯಾಕೆ ಮಾಡಲ್ಲ ಅಂದ್ರೆ ದೇರ್ ಇಸ್ ಎ ಬಿಗ್ ಫೇಲ್ಯೂರ್ ಆಫ್ ಅ ಗವರ್ನಮೆಂಟ್. ಆದ್ರೂ ಅದಾದ್ಮೇಲೆ ಜನ ಅವ್ರು ವೋಟ್ ಹಾಕಿದಾರಲ್ಲ ಬಿಜೆಪಿ ಅವ್ರಿಗೆ ಅಂತ. ನಾನು ಇದು ಮಾಡಿದ ತಕ್ಷಣ ಟೆರರಿಸಂ ನಿಂತ್ಕೊಂಡ್ಬಿಡುತ್ತೆ, ಬ್ಲಾಕ್ ಮನಿ ನಿಂತ್ಕೊಂಡ್ಬಿಡುತ್ತೆ ಅಂತ ಅಂದ್ರು, ಮತ್ತೆ ಎಲ್ಲ ಕಡೆ ದುಡ್ಡು ಸಿಗ್ತಾ ಇದಾವ ತಾನೆ. ಸಿ ಬೇಸಿಕಲಿ ನರೇಂದ್ರ ಮೋದಿ ಅವ್ರ ಕಾನ್ಸೆಪ್ಟ್ ಏನಿದೆ ಅಂದ್ರೆ ಅವ್ರು ಯಾವ್ದನ್ನೇ ಸುಳ್ಳನ್ನ ನೀಟಾಗಿ ಕನ್ವಿನ್ಸ್ ಆಗಿ ಮಾಡ್ತಾರೆ. ಜನಗಳಿಗೆ ಸುಮ್ಮನೆ ಪುಕ್ಸಟ್ಟೆ ಕೊಟ್ಟು ಪುಕ್ಸಟ್ಟೆ ಬಗೆ ಕೊಟ್ಟು ಕಾಂಗ್ರೆಸ್ ಅವ್ರು ಹಾಳು ಮಾಡ್ತಾರೆ ಅಂತ ಬಿಜೆಪಿ ಟೀಕೆ ಮಾಡ್ತಾರೆ. ಪುಕ್ಸಟ್ಟೆ ಏನದೇನಿದೆ ರೀ, ಸರ್ಕಾರ ದುಡ್ಡು ಮತ್ತೆ ಸರ್ಕಾರಿ ಬಿಜೆಪಿ ನಡೀತಿದೆ ಅನ್ನೋದು, ಜನರ ದುಡ್ಡು ತಾನೇ? ಏನ್ ಸ್ವಂತ ದುಡ್ಡು ನಡೀತಿ? ಬಿಜೆಪಿ ದುಡ್ಡು ನಡೀತ, ಸರ್ಕಾರಗಳು ಎದುರು ನಡೀತಾವೆ. ಮುಂದೆ ಸರ್ಕಾರ ಖಂಡಿತವಾಗಿ ಬರುತ್ತಾ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ? 100% ಬರುತ್ತೆ. ನೀವು ಬರೆದಿಟ್ಟಿಗಳು ವಿಲ್ ಹ್ಯಾವ್ ಅ 40-41% ಆಫ್ ವೋಟ್ ಶೇರ್. ಹೆಂಗೆ ಅದು ಸಾಧ್ಯ ಅಂತ ನಾನೇ ಭವಿಷ್ಯ ನುಡಿತಲ್ಲ. ಸ್ಟಾಟಿಸ್ಟಿಕ್ಸ್ ಬೇರೆ ಬೇರೆ ರಾಜ್ಯಗಳಾಗಿರ್ತಕ್ಕಂಥ ಹೇಳ್ತದೆ ವಿಲ್ ಹ್ಯಾವ್ ಅ ಕ್ಲಿಯರ್ ಮೆಜಾರಿಟಿ. ಕುಮಾರಸ್ವಾಮಿ ಹೇಳ್ತಾರೆ ಬರ್ದಿಟ್ಕೊಳ್ಳಿ ನೆಕ್ಸ್ಟ್ ನಾನೇ ಸಿಎಂ ಅಂತ. ಅವ್ರ ಕ್ಯಾಲ್ಕುಲೇಷನ್ ಬಗ್ಗೆ ನಾನು ಮಾತಾಡಕ್ ಬರೋದಿಲ್ಲ. ನಾನೇನು ಬಹಳ ಸತ್ಯಕ್ಕೆ ಬಹಳ ದೂರ ಇಲ್ಲ. ಐ ಥಿಂಕ್ ಐ ಆಮ್ ವೆರಿ ಕ್ಲೋಸ್ ಟು ಇಟ್. ಕರ್ನಾಟಕದ ಕಾಂಗ್ರೆಸ್ ತುಂಬಾ ಶಕ್ತಿಯುತವಾಗಿದೆ, ಆದ್ರೆ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಬಣಗಳೈತೆ, ಅದು ದೊಡ್ಡ ಸಮಸ್ಯೆ ಅಂತ ಹೇಳ್ತಾರೆ. ಡೆಮೊಕ್ರೆಟಿಕ್ ಸೆಟಪ್ ನಲ್ಲಿ ಪೀಪಲ್ ಹ್ಯಾವ್ ಟು ಚೇಂಜ್. ಎರಡು ಕಡೆ ಸುಡಬೇಕು ರೊಟ್ಟಿ, ಈ ಕಡೆನೂ ಸುಡಬೇಕು ಆ ಕಡೆ ಸುಡಬೇಕು, ಅವಾಗ ಗುರುತಾಗುತ್ತೆ ಡೆಮೊಕ್ರೆಟಿಕ್ ವ್ಯಾಲ್ಯೂ. ಕಾಂಗ್ರೆಸ್ ನಾಯಕರಲ್ಲಿ ಡಿಕೆ ವರ್ಸಸ್ ಸಿದ್ದರಾಮಯ್ಯ ಅನ್ನೋ ಒಂದು ಹೊಡೆದಾಟ ಕಿತ್ತಾಟ ಗಲಾಟೆ ಅಂತ ಹೇಳ್ತಾರೆ. ನಮ್ಮ ಪಾರ್ಟಿ ಸಂಘಟನೆ ಸ್ಟ್ರಾಂಗ್ ಇದೆ. ಹೆಂಗೆ ಅದು 2000 ಮಹಿಳೆಯರಿಗೆ ಕೊಡ್ತೀರಿ ಮತ್ತೆ 200 ಯೂನಿಟ್ ಕೊಡೋದು, ಬಡವ್ರ ರೊಕ್ಕ ಬಡವ್ರು ಕೊಡಕ್ಕೇನು ಸಂಬಂಧ? ಯಾರು ಮುಖ್ಯಮಂತ್ರಿ ಆಗ್ತಾರೆ? ಸೊ ಎಂಎಲ್ಎಗಳು ಯಾರು ಚೂಸ್ ಮಾಡ್ತಾರೆ ಅದ್ರ ಮೇಲೆ ಆಗುತ್ತೆ. ಈ ಕಾಂಗ್ರೆಸ್ ಅಲ್ಲಿ ಟೀಮ್ ಟೀಮ್ ಅಂತಾರೆ, ಸಿದ್ದರಾಮಯ್ಯ ಟೀಮು ಡಿ ಕೆ ಶಿವಕುಮಾರ್ ಟೀಮ್ ಅಂತ. ಸೊ ಪಾರ್ಟಿನಲ್ಲಿ ಟೀಮ್ ಇಲ್ಲಾರಂಗಿದ್ರೆ ಅದೇ ಡೆಮೊಕ್ರಸಿ ವ್ಯಾಲ್ಯೂ ಹೇಳ್ರಿ. ಹಾಗಾದ್ರೆ ಸಂತೋಷ್ ಲಾಡ್ ಯಾರ ಟೀಮ್ ಅಂತ? ನಾನು ಕಾಂಗ್ರೆಸ್ ಟೀಮ್ ನಾನು. ಹೌದಾ? ಸುಮ್ಮನೆ 40% ಅಂತ ಹೇಳ್ತಿಲ್ಲ, ಪ್ರೂವ್ ಮಾಡಕ್ಕಾಗ್ಲಿಲ್ಲ ಕಾಂಗ್ರೆಸ್ ಅವ್ರ ಕೈಯಲ್ಲಿ, ಬರೀ ಬಂಡಲ್ ಅಂತಾರೆ ಕಾಂಗ್ರೆಸ್ ಅವ್ರ. ದುಡ್ಡು ಮೊನ್ನೆ ಸಿಕ್ತು, ಆ ದುಡ್ಡು ಸಿಕ್ಮೇಲೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡೋದ್ ಬದ್ಲು ಇದೆಲ್ಲ ಕೌಂಟರ್ ಅಟ್ಯಾಕ್ ಹೇಳ್ನಲ್ಲ. ಬೊಮ್ಮ ಹೇಳ್ತಾರೆ ಸಿದ್ದರಾಮಯ್ಯ ಕಾಲದಲ್ಲಿ 25 ಲಕ್ಷ ಸಿಕ್ಕಿತ್ತು ಅಂತಾರೆ. ಮತ್ತೆ 5 ವರ್ಷ ಯಾಕೆ ಸುಮ್ಮನಿದ್ರೆ ಅದ್ರ ಬಗ್ಗೆ ನೀವ್ ಯಾಕೆ ಮಾತಾಡಲಿಲ್ಲ? 25 ಲಕ್ಷ ಇವಾಗ ನೀವ್ ನೆನಪಾಯ್ತಾ? ನಿಮ್ಮನೆಗೆ ರೊಕ್ಕ ಸಿಗ ನೆನಪಾಯ್ತಾ? ಅಂದ್ರೆ ರಾಜಕಾರಣ ಮಂತ್ರಿ ಆಗಿದ್ರಿ, ಬಟ್ ಕಳೆ ಚುನಾವಣೆ ಸೋತ್ರಿ ಅನ್ನೋದು ಇನ್ನೂ ಕೂಡ ಕೆಲವರು ಇನ್ನು ಶಾಕ್ ಇಂದ ಆಚೆ ಬಂದಿಲ್ಲ. 5 ವರ್ಷ ಮುಗಿದೋಗ್ಬಿಡ್ತು ಕೆಲಸ ಮಾಡಿದ್ರು ಕೂಡ. ಸೊ ನಾನು ಸೋಲಕ್ ನಾನೇ ಕಾರಣ. ದಟ್ ಐ ಹ್ಯಾವ್ ರೆಕ್ಟಿಫೈಡ್. ಯಾವ ಅಂತರದಲ್ಲಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಇಟ್ಕೊಂಡಿದ್ದೀರಿ? ಅಂತರಕ್ಕಿಂತ ಜಾಸ್ತಿ ಗೆಲ್ಲಬೇಕು. ಒಂದು ಓಟ್ನಾಗಲಿ ಗೆಲುವೇ ರಾಜಕಾರಣದಲ್ಲಿ ಎಷ್ಟು ರೀಚ್ ಆದ್ರೂ ಕೂಡ ಕಮ್ಮಿ. ಬಟ್ ಸಂತೋಷ್ ಲಾಡವ್ರನ್ನ ಆ ಮಟ್ಟಿಗೆ ಪಕ್ಷ ಬಳಸ್ಕೋತಿದ್ಯಾ ಅಂತ? ನಾನು ಇನ್ನ ಜಾಸ್ತಿ ಟೈಮ್ ಪಾರ್ಟಿಗೆ ಕೊಡಬೇಕು, ಜನರು ಕೊಡಬೇಕು. ಇಫ್ ಹ್ಯಾವ್ ಟು ಗ್ರೋ ಐ ಕೆನ್ ನಾಟ್ ಓನ್ಲಿ ಬ್ಲೇಮ್ ಪಾರ್ಟಿ. ಬಟ್ ಚುನಾವಣೆ ಯಾಕೆ ಸೋತ್ರಿ ಅಂತ? ರೊಕ್ಕ ಕೊಟ್ಟು ಖರ್ಚು ಮಾಡಿ ಅಂದ ತಕ್ಷಣ ಗೆಲ್ಬೇಕಂತೇನಿಲ್ಲ. ಐ ಅಪ್ರಿಷಿಯೇಟ್ ದಟ್. ವೋಟ್ ಹಾಕೋನೋ ಬಿಟ್ಟವನೋ ಸೋಲ್ಸೋನೋ ಗೆಲ್ಸೋನೋ ಸೆಕೆಂಡ್ರಿ, ಏನು ಎಷ್ಟು ಅಂತ ನಿರೀಕ್ಷೆ ಮಾಡ್ಬೋದು ನಾವು ಅಂತ. ರಾಜಕಾರಣದಲ್ಲಿ ಸೋತ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ, ಗೆದ್ದ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಸೊ ಒಂದು ಮಾತಾಡಿದೆ, ಐ ವಾಂಟ್ ಟು ರೀಚ್ ಮೋರ್ ಲಾರ್ಜರ್ ನಂಬರ್ ಆಫ್ ಪೀಪಲ್. ತಪ್ಪು ಮಾಡ್ಬಿಟ್ವಿ, ಹಿಂಗೆ ಆಗ್ಬಾರ್ದಾಗಿತ್ತು ಅಂತ ಜನ ಮಾತಾಡೋದು. ಅವ್ರು ಮಾಡಿಲ್ಲ ಅನ್ನೋದು ಕಾರಣ ನಾನು, ನಾನೇ ಅವ್ರು ಮಾಡ್ಲಾರ ನಾನು ಮಾಡಿಸ್ಕೊಂಡಿರೋದು. ಈ ಎಷ್ಟು ಡೌನ್ ಹೋಗ್ಬೋದು, ಹೋಗಿ ಈಗ ಮತ್ತೆ ಪುಟ್ಟಿದ್ದು ಹೇಳ್ತೀನಿ ಅನ್ನೋ ಭರವಸೆ ಇದೆ, ಆಗ್ಲೇ ಇದ್ದೀರಿ ಅಂತ. ದೇವೇಗೌಡರು ಸಾಹೇಬ್ರು ಹೇಳ್ತಾರಲ್ಲ, ಐ ರೇಜಿಂಗ್ ಫ್ರಮ್ ಆಶಸ್ ಲೈಕ್ ಫಿನಿಕ್ಸ್ ಅಂತಾರಲ್ಲ, ಐ ಬಿಲೀವ್ ಇನ್ ದಟ್ ಕಾನ್ಸೆಪ್ಟ್. ಸೊ ಭಾರತ ಜೋಡೋ ಮಾಡಿದ್ಮೇಲೆ ರಾಹುಲ್ ಗಾಂಧಿ ಅವ್ರನ್ನ ಏನಲ್ಲ ಈ ಪಪ್ಪು ಗಿಪ್ಪು ಅಂತ ಟೀಕೆ ಮಾಡ್ತಿರಲ್ಲ, ಈಗ ಸೀರಿಯಸ್ ಮನುಷ್ಯ ಅಂತ ಒಂದು ರೀತಿ ಫೋಕಸ್ ಆಯ್ತು ಅನ್ನೋ ಚರ್ಚೆ ಇದೆ. ಈಸ್ ಸೋ ಮೆಂಟಲಿ ಸ್ಟ್ರಾಂಗ್, ಈಸ್ ಒನ್ ಆಫ್ ದ ಮೋಸ್ಟ್ ಹಾನೆಸ್ಟ್ ಹ್ಯೂಮನ್ ಬೀಯಿಂಗ್ ಯು ಕ್ಯಾನ್ ಕಮ್ ಅಕ್ರಾಸ್ ಇನ್ ಪಾಲಿಟಿಕ್ಸ್. ಅವರಿಗೆ ಟ್ರೇಡ್ ಆಫ್ ಪಾಲಿಟಿಕ್ಸ್ ಗೊತ್ತಿಲ್ಲ, ಹಿ ನೋಸ್ ಓನ್ಲಿ ಟ್ರೇಡ್ ಆಫ್ ಲವ್. ಪ್ರಧಾನಿ ಆಗ್ತಾರಂತ ನೀವು ದಿನ ಬೆಳಗ್ಗೆ ನೀವು ಹೋಗಿ ಮೈಕ್ ಹಿಡಿದ್ರೆ ಅವ್ರು ಮಾತನಾಡ್ತಾರೆ. ಈಸ್ ನಾಟ್ ಸ್ಕೇರ್ಡ್ ಆಫ್ ಮೈಕ್ ಸರ್, ಈಸ್ ನಾಟ್ ಸ್ಕೇರ್ಡ್ ಆಫ್ ಟಿವಿ. ನೀವು ಹೇಳ್ತಿರೋ ಪ್ರಕಾರ ರಾಹುಲ್ ಗಾಂಧಿ ಮಾಧ್ಯಮಗಳನ್ನ ಫೇಸ್ ಮಾಡೋ ಶಕ್ತಿ ಇದೆ, ನರೇಂದ್ರ ಮೋದಿ ಇಲ್ಲ ಅಂತ ಅದ್ರ ಅರ್ಥ? ಸಿ ನರೇಂದ್ರ ಮೋದಿ ಅವರು ಇಲ್ಲಿವರೆಗೆ ಎಲ್ಲಿ ಮೀಡಿಯಾ ಫೇಸ್ ಮಾಡಿದ್ದಾರೆ? ಬನ್ನಿ ಮೈದಾನಕ್ಕೆ ಬಂದು ಕೊಡಿಯಲ್ಲ, ಯಾಕೆ ಕೊಡಬಾರ್ದು? ಟೇಕ್ ಕ್ವಶನ್ಸ್ ಎನ್ ಸಿ ಲೆಟ್ ಅಸ್ ಸೀ. ಅಧಿಕಾರ ವಿಕೇಂದ್ರೀಕರಣ ಇಲ್ಲ, ಓನ್ಲಿ ಕೇಂದ್ರೀಕರಣ ಆಗ್ತಾ ಇದೆ. ಓನ್ಲಿ ಮೋದಿ 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 ಅಲ್ಲ, ಅಧಿಕಾರ ವಿಕೇಂದ್ರೀಕರಣ ಆಗಿರೋ ತೋರಿಸಿದ್ರೆ ಅಂದ್ರೆ ನಮ್ಮನೆ ನೀರು ಬಂದ್ರೆ ಅವರಿಂದ ಬಂದಂಗೆ ತೋರಿಸ್ತಾ ಇದಾರೆ. ಈಗ ನೀರು ಬಂದ್ರೆ ಮೋದಿ ಹೆಸರು ಹೇಳೋದು, ನೀರು ಬರಲಿದ್ರೆ ಕಾಂಗ್ರೆಸ್ ಗೆ ಬೈರಿ. ಇದೆಯಾ ಧರ್ಮ ಹೇಳ್ರಿ? ಈ ಡಬಲ್ ಇಂಜಿನ್ ಸರ್ಕಾರ ಇದ್ರೆ ಒಳ್ಳೇದಾಗುತ್ತೆ, ಕಾಂಗ್ರೆಸ್ ಕೋಟ್ ಹಾಕ್ಬೇಡಿ ಬಿಜೆಪಿಗೆ ಹಾಕಿ ಅಂತ ಕೇಳ್ತಾರೆ. ವಾಟ್ ಇಸ್ ಅ ಡಬಲ್ ಇಂಜಿನ್ ಸರ್ಕಾರ? ಏನ್ ಅನುಕೂಲ ಆಗಿದೆ ಅಂತ ಹೇಳ್ಬೇಕು ತಾನೆ ಅವರು. ಅಲ್ಲ ಬೊಮ್ಮ, ಯಾವಾಗ ನಿಮ್ ಕೇಳ್ತಿರ್ತಾರೆ ದಮ್ಮು ತಾಕತ್ತು ಅಂತ? ದಮ್ಮು ತಾಕತ್ತು ನನಗೆ ಏನೋ ಐ ಡೋಂಟ್ ಸಿಂಕ್ ಇದೆಲ್ಲ ಇರಲೇಮೆಂಟ್ ಸರ್. ಜನಗಳಿಗೆ ಇಷ್ಟೆಲ್ಲ ವಿಷಯ ತಲುಪಿಲ್ಲ ಅಂದ್ರೂ ಕೂಡ ನಿಮ್ಗೊಂದು ವಿಶ್ವಾಸ ಇದೆ, ಜನ ಕಾಂಗ್ರೆಸ್ ಕೈ ಹಿಡಿತಾರೆ ಅಂತ. ಲೈಫ್ ಲಾಂಗ್ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಇರ್ತಾರ?
ನಿಮ್ಮ ಕ್ಷೇತ್ರದ ಮತದಾರರಿಗೆ ಅಂತ ಹೇಳೋದಾರ ಏನು ಹೇಳ್ತೀರಿ? ನಿಮ್ಮ ಮುಖಾಂತರ ಅಪೀಲ್ ಮಾಡತಕ್ಕಂಥ ಇಷ್ಟೇ. ಕಳೆದ 15 ವರ್ಷದಿಂದ ನನಗೆ ರಾಜಕೀಯ ಮರುಜೀವನ ಕೊಟ್ಟಿರ್ತಕ್ಕಂಥದ್ದು ಕಲ್ಗಟ್ಟಿಗೆ ಅವಳನವ್ರ ಜನ. ಐ ಬಿನ್ ಸಿನ್ಸಿಯರ್, ನಾನು ಯಾವತ್ತು ನಿಯತ್ತಾಗಿದ್ದೀನಿ. ಡೆಫಿನೆಟ್ಲಿ ಅಲ್ಲಿ ಇನ್ಕ್ರೀಸ್ ಮೈ ಪ್ರೆಸೆನ್ಸ್, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅಲ್ಲೇ ಬೇಸ್ ಮಾಡ್ಕೊಳ್ತೀನಿ. ಕಂಪ್ಲೀಟ್ ಉತ್ತರ ಕರ್ನಾಟಕ ತಿರುಗಾಡ್ಲಕ್ಕೂ ಅಲ್ಲೇ ಬೇಸ್ ಮಾಡ್ಕೊಂಡು ಐ ವಿಲ್ ಸ್ಪೆಂಡ್ ಮೋರ್ ಟೈಮ್. ಎರಡ್ ಸಾವಿರದ 2023ರ ಚುನಾವಣಾ ರಣಕಣ ರಂಗೇರುತ್ತಾ ಇದೆ. ಇನ್ನು ಕೆಲವೇ ದಿನಗಳು ಚುನಾವಣೆ ಘೋಷಣೆ ಆಗುತ್ತೆ. 2023ರ ಚುನಾವಣೆಯನ್ನ ಗೆದ್ದೇ ಗೆಲ್ತೀವಿ ಅಂತ ಕಾಂಗ್ರೆಸ್ ಅವರು ತುಂಬಾ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಬಿಜೆಪಿ ವಿರುದ್ಧ 40% ಆರೋಪ, ಜೊತೆಗೆ ಅವರ ಭ್ರಷ್ಟಾಚಾರದ ಬೇರೆ ಬೇರೆ ಪ್ರಕರಣಗಳು, ಎಲ್ಲಾ ವಿಷಯಗಳನ್ನ ತಗೊಂಡಾಗ ಕಾಂಗ್ರೆಸ್ ಪರವಾಗಿ ಒಲವಿದೆ ಅನ್ನೋದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ. ಬಿಜೆಪಿ ಅವರು ಹೇಳ್ತಾರೆ, ಇಲ್ಲ ನಾವೇ ಗೆಲ್ತೀವಿ ಅಂತ ಅವರು ಕೂಡ ಹೇಳ್ತಾರೆ. ಆದ್ರೆ ಕಾಂಗ್ರೆಸ್ ಯಾವ ಕಾರಣಕ್ಕೆ ಗೆಲ್ಲುತ್ತೆ? ಕಾಂಗ್ರೆಸ್ ಕಾಮಟಿಗಿನ ಬಲ ಏನ್ ಬಂದಿದೆ? ಇದಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ರೀತಿಯ ವಾತಾವರಣ ಇದೆ? ಇದೆಲ್ಲವನ್ನು ಕೂಡ ಮಾತಾಡಲಿಕ್ಕೆ ನನ್ನ ಜೊತೆ ಕಾಂಗ್ರೆಸ್ನ ಹಿರಿಯ ನಾಯಕರು, ಪ್ರಭಾವಿ ಮಾಜಿ ಸಚಿವರಾದಂತಹ ಸಂತೋಷ್ ಲಾಡೋ ನನ್ನ ಜೊತೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.